ಹೊಡಿಯುತ್ತೆ ನನಗ್ ಬದುಕೋಕ್ ಇಷ್ಟ ಇಲ್ಲ, ನಾನ್ ಸಾಯ್ಬೇಕತ್ತೆ, ನಾನ್ ಸಾಯ್ಬೇಕತ್ತೆ. ಗೋಪಿ, ತಾಯಿ ಇಲ್ಲ ತಬ್ಲಿನ, ನಿನ್ ಸ್ವಂತ ಮಗನ್ ತರ ನೋಡ್ಕೊಂಡೆ. ಈ ನಿನ್ ಕೈಲಿ ಸಾಯೋಕೆ ನಾನ್ ಸಂತೋಷ ಪಡ್ತೀನತ್ತೆ, ಸಂತೋಷ ಪಡ್ತೀನಿ. ನನ್ನೋರು ಅನ್ನೋರು ಯಾರು ಇಲ್ಲ, ಇರೋರು ಸರಿಗಿಲ್ಲ. ಹೇಳ್ಬೇಡ ಗೋಪಿ, ನನ್ ಎಷ್ಟೋ ನೋವುಗಳನ್ನ ನಿನ್ನಿಂದ ಮರ್ತಿದ್ದೀನಿ. ನೀನ್ ಹೇಳ್ದಾಗೆ ನನಗೂ ನಿನ್ನ ಬಿಟ್ರೆ ನನ್ನವರಂತ ಯಾರು ಇಲ್ಲ. ನಾನು ನಿನ್ನ ಹಾಗೆ ಆತ್ಮಹತ್ಯೆ ಮಾಡ್ಕೊಡೋಕೆ. ನೀನೇನೋ ಮುಚ್ಚಿಡ್ತಾ ಇದೀಯಾ? ಇಲ್ಲ ಗೋಪಿ, ಹಾಗೇನಿಲ್ಲ. ಅಪ್ಪ ಸುಳ್ಳು ಹೇಳ್ದಾಗ ನೀನು ಸುಳ್ಳು ಹೇಳ್ತೀಯ ಅತ್ತೆ. ನನ್ನ ಬೆಂಕಿ ಹೊಂಡಕ್ ತಳೆದಾಗೆ ಅಪ್ಪ ನಿನ್ನನ್ನು ತಳ್ಳಿದ್ನ ಅತ್ತೆ. ಅತ್ತೆ ಹೇಳತ್ತೆ, ದಯವಿಟ್ಟು ಹೇಳತ್ತೆ, ಪ್ಲೀಸ್ ಹೇಳತ್ತೆ. ಮದುವೆ ನಿಶ್ಚಿತ ಅರ್ಥ ಮುಗಿದ ಮೇಲೆ ನನ್ನ ಕೈಯಿಂದ ಬೀಳುತ್ತೆ ಅವಳಿಗೆ ಮೂರು ಗಂಟು, ಆಮೇಲೆ ನನ್ನ ಕೈ ಸಿಗುತ್ತೆ ಗೌಡನ ಗಂಟು. ಮೂರೇ ದಿನದಲ್ಲಿ ಕಿತ್ತು ಹೋಗುತ್ತೆ ನನ್ನ ಅವಳ ನಂಟು. ಆಮೇಲೆ ನೋಡ್ರು ಕಂಡು ಕಂಡು ಕಡೆ ಅವಳ ಟೆಂಟು. ಹಲೋ, ನಿನಗೀಗಾಗ್ಲೇ ಮೂರು ಮದುವೆ ಆಗಿರೋದು ಗೌಡನ್ ಗೊತ್ತೇನಾ? ಇಲ್ಲ. ಶಾರದಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋಕೆ ಏನಿದೆ? ನಿನ್ ಮದುವೆ ಬಗ್ಗೆ ಮಾತಾಡ್ಬೇಕು. ನೋಡಿ, ನೀವು ನಮ್ಮ ಅಣ್ಣನ ಮೇಲೆ ಇಟ್ಟಿರೋ ದ್ವೇಷಕ್ಕೋಸ್ಕರ ಈಗಾಗ್ಲೇ ನಿಶ್ಚಿತಾರ್ಥ ಮುಗ್ದಿರೋ ನನ್ನ ಹತ್ರ ಮಾತಾಡಿ. ಅದು ಎಲ್ರಿಗೂ ಗೊತ್ತಾಗಿ ನನ್ನ ಮದುವೆ ಮುರಿಯೋಕ್ ಪ್ರಯತ್ನ ಪಡ್ಬೇಡಿ. ನಮ್ಮ ಅಣ್ಣನ ಮಗ ನಿಮ್ ಚೆನ್ನಿ ಬಾಳ್ನ ಹಾಳ್ ಮಾಡ್ದ ಅಂತ ನನ್ನ ಬಾಳ್ನ ಹಾಳ್ ಮಾಡ್ಬೇಡಿ. ನಿಮ್ ಕೈ ಮುಗಿತೀನಿ, ನಿಮ್ ಸೇಡನ ನನ್ನ ಮೇಲೆ ತೀರಿಸ್ಕೋಬೇಡಿ. ಶಾರದಾ, ನೀನ್ ತಿಳ್ಕೊಂಡಿರೋ ಹಾಗೆ ಈ ಭೀಮಾ ಅಂತ ಕೆಲಸ ಮಾಡೋನಲ್ಲ, ಮಣ್ಣು ಮಡಿಕೆ ರೂಪ ತಾಳಿದ್ರೆ ಹೇಗ್ ನೀರನ್ನು ತುಂಬಿಕೊಳ್ಳುತ್ತೋ ಹಾಗೆ ದ್ವೇಷ ಪ್ರೀತಿ ರೂಪ ತಾಳಿದ್ರೆ ಹಾಳಾಗ್ತಿರೋ ಒಂದು ಹೆಣ್ಣಿನ ಬಾಳು ಉದ್ಧಾರ ಆಗತ್ತೆ ಅಂತ ತಿಳ್ಕೊಂಡ್ಬಂದಿರೋ ನಾನು. ನಿಮ್ಮಣ್ಣ ನಿನ್ನ ಯಾರಿಗೆ ಮದುವೆ ಮಾಡ್ಕೊಡ್ಬೇಕಂತಿದ್ದಾನೋ ಅವನು ಬಲ್ಲುಚ್ಚ ಲಫಂಗ ಲೋಫರ್. ಈಗಾಗಲೇ ಇಬ್ಬರಿಗೆ ತಾಳಿ ಕಟ್ಟಿ ದುಡ್ಡಿನ ಆಸೆಗೋಸ್ಕರ ಸುಳ್ಳೇರ್ ಕೇರಿಗೆ ಮಾರಿದಾನೆ ಅವನು. ಸುಳ್ಳು, ನೀವು ಬೇಕಂತ ಹೀಗೆ ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿ ನಿನ್ನ ನಂಬಿಸಿ ನಾನು ನಿನಗೆ ತಾಳಿ ಕಟ್ಟಬೇಕಾಗಿಲ್ಲ. ಛೇ, ಆ ಆಸೆ ನನಗಿಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ತಲೆ ಹೇಳ್ಕ ಅವನ ಸ್ನೇಹಿತರ ಜೊತೆ ಮಾತಾಡೋದನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿದೆ. ನೋಡು, ನಿಮ್ಮಣ್ಣ ಅವನ ಮಗ ಇಬ್ರು ಮಾಡಿರೋ ಅನ್ಯಾಯಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಇಷ್ಟಪಡ್ತಿರೋ ನಾನು ನಿನ್ನ ಒಳ್ಳೆ ಗುಣ ನೋಡಿ ಈ ವಿಷಯ ತಿಳಿಸ್ಬೇಕಂತ ಬಂದೆ, ತಿಳಿಸ್ದೆ. ಇನ್ಮೇಲೆ ನಿನ್ನ ಇಷ್ಟ. ನನಗಿಷ್ಟ ಇಲ್ಲ ಅಂತ ಲಗ್ನ ಕಟ್ಸಿದ್ಮೇಲೆ ಬಂದು ಹೇಳ್ತಾ ಇದೆಯಲ್ಲ, ಏನಾದ್ರೂ ತಲೆಗೆಲೆ ಕೆಟ್ಟೈತಾ ನಿನಗೆ? ನನ್ನ ಮೇಲಿನ ದ್ವೇಷಕ್ಕೆ ನನ್ ಗೌಮರ್ಯಾದಿ ಮಾಡ್ಬೇಕು ಅಂತ ನಿನ್ ಈ ರೀತಿ ಎತ್ ಕಟ್ಟಿದ್ದಾರೆ? ನನ್ ಮಾತ್ ಕೇಳು ಶಾರದಾ, ಯಾವನೋ ಕೆಲ್ಸಕ್ ಬಾರದ ನನ್ ಮಗನ್ ಮಾತ್ ಕಟ್ಕೊಂಡು ನಿನ್ ಜೀವಮಾನನ ಹಾಳು ಮಾಡ್ಕೋಬೇಡ. ಸಂಬಂಧ ಅಂದ್ರೆ ಎಂತ ಸಂಬಂಧನವಾದು? ಬಂಗಾರ ಬಂಗಾರದಂತ ಸಂಬಂಧ. ಹೋಲ್ಸೇಲ್ ಮಂಡಿ ಬಡ್ಗವನೆ, ಲಕ್ಷಾಂತರ ರೂಪಾಯಿ ವಹಿವಾಟ್ ಮಾಡ್ತಾನೆ, ದೊಡ್ಡ ಕುಳ. ಅವನ್ನ ಮದುವೆ ಮಾಡ್ಕೊಂಡು ಸುಖವಾಗಿ ಬದುಕೋದ ನೋಡು. ಅರೆಸ್ಟ್. ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇವನು ಮಾಡ್ತಿರೋ ತಪ್ಪಿಗಾಗಿ ಇವನೊಬ್ಬ ಮೋಸಗಾರ, ಮದುವೆ ಮಾಡ್ಕೊಂಡು ಹಣಕ್ಕೋಸ್ಕರ ಹೆಂಡತಿನ ಮಾರೋ ತಲೆ ಹಿಡ್ಕ. ಇವಂದಿದು ನಾಲ್ಕನೇ ಮದುವೆ,
ಇವನಿಗೋಸ್ಕರ ಹುಡುಕಾಡ್ತಿದ್ವಿ, ಇವತ್ ಸಿಕ್ಬಿದ್ದಾನೆ. ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್, ಇಷ್ಟವಾದವನು ಕುತ್ತಿಗೆ ಕಟ್ಟಿದಾಗ್ಲೇ ಅದಕ್ಕೆ ತಾಳಿಯನ್ನು ಪವಿತ್ರವಾದ ಸ್ಥಾನ ಸಿಕ್ಕೋದು. ನಿನ್ನಂಥವನು ಮೂರೇನು, 300 ಗಂಟು ಹಾಕಿದ್ರು ಇದು ಕೇವಲ ಚಿನ್ನದ ತುಂಡು ಅಷ್ಟೇ. ಅಣ್ಣ, ತಾಳ್ಮೆಯಿಂದ ಅವ್ರು ಹೇಳಿದ ಮಾತನ್ನ ಅವತ್ತು ಕೇಳಿದಿದ್ರೆ ಇವತ್ತು ಈ ತಾಳಿ ನನಗೆ ನೇಣಾಗ್ತಿರ್ಲಿಲ್ಲ. ನಿನ್ನ ಹಠದಿಂದ ನನ್ನ ಬಾಳೆ ಹಾಳಾಗೋಯ್ತು. ಕೊನೆಗೂ ನಿಮ್ಮಣ್ಣ ನಿನ್ ಬಾಳ್ನ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾಡ್ಬಿಟ್ಟ. ರೋಗಿ ಸತ್ತ ಮೇಲೆ ವೈದ್ಯ ಬಂದ ಹಾಗೆ ನಾನ್ ಪೊಲೀಸ್ನವರ ಕರ್ಕೊಂಡ್ಬಂದ್ರು, ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳಿ, ಎಲ್ಲ ನನ್ನ ದುರಾದೃಷ್ಟ. ನೀನ್ ಅನ್ಕೊಂಡಿರೋ ತಪ್ಪು ಶಾರದಾ, ಇಷ್ಟಕ್ಕೆಲ್ಲ ನಿಮ್ಮಣ್ಣನೇ ಕಾರಣ. ಏನಾಗ್ಬೇಕಾಗಿತ್ತು ಅದಾಗೋಯ್ತು. ಯಾರ ಮೇಲೆ ಏನ ಅಪವಾದ ಹೊರಿಸಿದ್ರು ಪ್ರಯೋಜನ ಇಲ್ಲ. ತುಂಬಿದ ಸಭೆಯಲ್ಲಿ ಸೀರೆ ಇಲ್ದ ಅವಮಾನ ಮಾಡಿದ್ರು. ದ್ರೌಪದಿ ಶೀಲನ ಯಾರು ಹಾಳು ಮಾಡೋಕ್ಕಾಗ್ಲಿಲ್ಲ. ಹಾಗೆ ನನ್ನ ಕುತ್ತಿಗೆ ತಾಳಿ ಭಾಗ್ಯನ ಕಳ್ಕೊಂಡ್ರು, ನಾನು ನನ್ನ ಶೀಲನ ಕಳ್ಕೊಂಡಿಲ್ಲ. ಇದಕ್ಕೆ ಕಾರಣ ನೀನು. ಅತ್ತೆ ಅಳ್ಬೇಡ, ಅತ್ತೆ ಸಮಾಧಾನ ಮಾಡ್ಕೋ. ಅತ್ತೆ ಸಮಾಧಾನ ಮಾಡ್ಕೋ. ಸಮಾಧಾನ ಇಲ್ಲ, ನಾನ್ ಸಮಾಧಿಗೆ ಹೋಗೋವರೆಗೂ ಅದು ಸಿಗೋದಿಲ್ಲ. ಗೋಪಿ, ನಮ್ಮಣ್ಣ ನನ್ನ ಬಾಳ್ನ ಹಾಳು ಮಾಡ್ಬಿಟ್ಟ, ನಿನ್ನ ಬಾಳ್ನ ಹಾಳು ಮಾಡೋಕೆ ನಾನ್ ಬಿಡಲ್ಲ ಗೋಪಿ, ನಾನ್ ಬಿಡಲ್ಲ. ಬಾಗಿಲು ತೆಗ್ದಿದೆ. ಗೋಪಿ, ಕೃತಜ್ಞತೆ ಏನೇ ಇದ್ರು ನಾವಿಬ್ರು ಭೀಮಂಗೆ ಹೇಳ್ಬೇಕು.